ಇಲ್ಲ ಅದಕ್ಕೆ ಸೆಲ್ಫ್ ಡಿಫೆನ್ಸ್ ಅಂತ ಇದೆ. ನೀವು ಸೆಲ್ಫ್ ಡಿಫೆನ್ಸ್ ಇದಕ್ಕೆ ನಾನು ಹೇಳ್ತಾ ಇರ್ತೀನಿ, ಅದು ಕೆಲವೊಂದು ಕಾನೂನಲ್ಲಿ ಐ ಪಿ ಸಿ ಕಾನೂನು ನನ್ನ ಕಾನೂನಲ್ಲಿ ಎಕ್ಸ್ಪ್ಲನೇಷನ್ ಅಂತ ಇದೆ. ಅಂದರೆ ನಿಮಗೆ ಅದರಿಂದ ಎಕ್ಸೆಪ್ಟ್ ಅಂದರೆ ನಿಮ್ಮ ಮೇಲೆ ಅಟ್ಯಾಕ್ ಆಗಿಬಿಟ್ಟರೆ, ನನ್ನ ಮೇಲೆ ಯಾರು ಹೊಡೆಯಕ್ಕೆ ಬರ್ತಾ ಇಲ್ಲ ಅಂದಾಗ ನಾನು ಅವನನ್ನು ತಡೆದ್ರೆ ಅಥವಾ ಅವನನ್ನು ದೂರ ಪಡಿಸೋಕ್ಕೆ ಟ್ರೈ ಮಾಡಿದ್ರೆ ಆ ಟೈಮಲ್ಲಿ ನಿಮಗೆ ಆ ಎಕ್ಸೆಪ್ಷನ್ ಸಿಗುತ್ತೆ. ಆ ಲಾದಲ್ಲಿ 76 ಇಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಎಕ್ಸೆಪ್ಷನ್, ಐ ಪಿ ಸಿಗೆ ಆ ಎಕ್ಸೆಪ್ಷನ್ ಸಿಗುತ್ತೆ. ಕೆಲವೊಂದು ಈಗ ಕೃತ್ಯ ಇದೆ, ಸೆಕ್ಷನ್ 84 ಐ ಪಿ ಸಿ ಏನಿದೆ ಅಂತ ಹೇಳಿದ್ರೆ, ಹುಚ್ಚಾದ ಯಾರಿಗಾರು ಒಬ್ಬರು ಹೊಡೆದ ಅಂತ ಹೇಳಿದ್ರೆ ಅದು ಪರಿಗಣಿಸೋಕ್ಕಾಗಲ್ಲ. ಅವನು ಹೊಡೆದಿರೋದು ಹುಚ್ಚಾಗಿ ಹೊಡೆದಿರೋದು, ಅವನು ಅವ್ನ ಮೈಂಡ್ ಬ್ಯಾಲೆನ್ಸ್ ಕರೆಕ್ಟ್ ಆಗಿದ್ರೆ ಹೊಡಿತೀನಿ ಅವನು, ಸೊ ಅವನನ್ನು ಕೇಸ್ ಮಾಡಕ್ಕೆ ಬರುತ್ತಾ ಇಲ್ಲ ಅಂತ ಎಕ್ಸೆಂಪ್ಷನ್ 84. ಹಾಗೆ ಮಕ್ಕಳಿಗೆ 7 ವರ್ಷದ ಒಳಗಿನ ಮಕ್ಕಳಿಗೆ ಸಂಪೂರ್ಣ ಎಕ್ಸೆಂಪ್ಷನ್ ಇದೆ. 7 ವರ್ಷದಿಂದ ಒಂದು ಮಗು, 7 ವರ್ಷದಿಂದ ಕೆಳಗಿನ ಮಗುಗೆ ಕ್ರೈಮ್ ಅಂದ್ರೆ ಏನಂತ ಗೊತ್ತಿರುತ್ತ? ಅಪರಾಧ ಗೊತ್ತಿರಲ್ಲ ಆ ಮಗು ಏನಿದ್ರು ಅದು 7 ವರ್ಷಕ್ಕಿಂತ ಕೆಳಗಿರೋದು. ಅದು ಈವನ್ ನಮ್ಮ ಆಡು ಭಾಷೆ ಹೇಳಿದ್ರೆ ದೇವ ಸಮಾನ ಅಂತ ಹೇಳ್ತಾರೆ. ಸೊ ಆ ಮಗುಗೆ ಏನು ಗೊತ್ತಿರಲ್ಲ, ಆ ಮಗು ಗೊತ್ತಾಗ್ತಾ ಇಲ್ಲ. 2 ಮಗು ಆಟ ಆಡ್ತಾ ಇತ್ತು, ಒಂದು 7 ವರ್ಷದ ಮಗು ಮತ್ತೊಂದು 7 ವರ್ಷದ ಮಗು, ಒಂದು ಗುಂಡಿ. ಈ 7 ವರ್ಷದ ಮಗು ಆ ಮತ್ತೊಂದು 7 ವರ್ಷದ ಮಗುಗೆ ಗುಂಡಿ ಕಳ್ಬಿಡ್ತು ಆಟ ಆಟದಲ್ಲಿ, ಗೊತ್ತಾಗದೆ ಕಳ್ಬಿಡ್ತು. ಆ ಇನ್ನೊಂದು ಮಗು ಗುಂಡಿ ಬಿದ್ದಿದ್ದು ಡೆತ್ ಆಯ್ತು. ಹಾಗಾದ್ರೆ ಇದು ಅಪರಾಧನ? ನೋ, ಇದು ಅಪರಾಧ ಆಗಿ ಪರಿಣಾಮ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಆ 7 ವರ್ಷದ ಒಳಗಿನ ಮಗುಗೆ ಆ ನಾಲೆಡ್ಜೇ ಇಲ್ಲ, ಆ ಇಂಟೆನ್ಷನ್ನೇ ಇಲ್ಲ. ಆ ಮಗು ದೂರದಿಂದ ಮಗು ಸಾಯುತ್ತೆ ಅಥವಾ ಆ ಮಗುಗೆ ಏನಾದ್ರು ಆಗುತ್ತೆ ಅಂತ ಈ ಮಗು ಗೊತ್ತಿಲ್ಲ. ಅದಕ್ಕೆ ಫಸ್ಟ್ ಆಫ್ ಆಲ್ ಕ್ರೈಮ್ ಅನ್ನೋದಿದೆಯಲ್ಲ, ಇಂಟೆನ್ಷನ್ ನಾಲೆಡ್ಜ್ ಬೇಕೇ ಬೇಕು. ನಿಮಗೆ ಗೊತ್ತಿರಬೇಕು ನಾನು ಹೊಡೆದ್ರೆ ನೀನು ನೋವಾಗುತ್ತೆ. ಅದಕ್ಕೆ ಏನಂತಾರೆ, ನಾಲೆಡ್ಜ್, ನಾನು ಹೊಡಿಲೇಬೇಕು, ಇಂಟೆನ್ಷನ್ ಇದೆ. ಸೊ ಇವೆರಡು ಇಂಟೆನ್ಷನ್ ನಾಲೆಡ್ಜ್ ಎರಡು ಇಲ್ಲ ಅಂದರೆ ಕ್ರೈಮ್ ಆಗಲ್ಲ. ಸೊ 7 ವರ್ಷದ ಒಳಗಿನ ಮಗುಗೆ ಯಾವುದೇ ಇಂಟೆನ್ಷನ್ ಬರಲ್ಲ, ಯಾವುದೇ ನಾಲೆಡ್ಜ್ ಬರಲ್ಲ. ಸೊ ದಿಸ್ ಇಸ್ ನೋ ಕ್ರೈಮ್. 7 ವರ್ಷದಿಂದ 12 ವರ್ಷದ ಮಗುಗೆ ಆ ಏನಾದ್ರು ಕ್ರೈಮ್ ಮಾಡ್ತಂದ್ರೆ ಇದನ್ನ ನಾವೇನು ಮಾಡ್ತೀವಿ ಅಂದರೆ ಮತ್ತೆ ಪರಿಗಣನೆ ಮಾಡ್ತೇವೆ. ಆ ಮಗುವಿನ ಐ ಕ್ಯೂ ಎಷ್ಟಿದೆ, ಆ ಮಗು ಗೊತ್ತಾಗ್ತದೆ. ಈಗ 10 ವರ್ಷದ ಮಗು ಯಾವುದನ್ನು ಕ್ರೈಮ್ ಮಾಡ್ತಂದ್ರೆ ಈ 7 ವರ್ಷಕ್ಕಿಂತ ಕೆಳಗೆ ಮಗು ಮಾಡುತ್ತಲ್ಲ ಅದಕ್ಕೆ ಎಕ್ಸೆಂಪ್ಷನ್ ಇನ್ನಷ್ಟು ಸಿಗಲ್ಲ 10 ವರ್ಷದ ಮಗು. ಯಾಕಂದ್ರೆ 10 ವರ್ಷದ ಮಗುಗೆ ಸ್ವಲ್ಪ ಯೋಚನಾ ಶಕ್ತಿ ಬಂದಿರುತ್ತೆ, ಯೋಚನಾ ಶಕ್ತಿ ಬಂದಿರುತ್ತೆ. ಸೊ ಅಲ್ಲಿ ಸ್ವಲ್ಪ ನಾಲೆಡ್ಜ್ ಅಥವಾ ಇಂಟೆನ್ಷನ್ ಬಿಲ್ಟ್ ಆಗ್ಬೋದು ಅನ್ನೋ ಕಾರಣಕ್ಕೆ ಅದು 7 ರಿಂದ 12 ವರ್ಷದ ಮಗುಗೆ ಸ್ವಲ್ಪ ಎಕ್ಸೆಂಪ್ಷನ್ ಕಡಿಮೆ ಆಗುತ್ತೆ. ಅವ್ರಿಗೂ ಎಕ್ಸೆಂಪ್ಷನ್ ಇದೆ, ಮಗು ಅಂತಲೇ ಕನ್ಸಿಡರ್ ಆಗುತ್ತೆ, ಎಕ್ಸೆಂಪ್ಷನ್ ಕಡಿಮೆ. ಡಿಪೆಂಡ್ಸ್ ಅಮ್ಮ, ಅದು ಆ ಮಗುವಿಗೆ 16 ವರ್ಷದಿಂದ 18 ವರ್ಷದ ಮಗು ಎಂದರೆ ಕ್ರೈಮ್ ಮಾಡ್ತಂತ ಹೇಳಿದ್ರೆ ಆ ಮಗುದು ಮೆಡಿಕಲ್ ಟೆಸ್ಟ್ ಆಗುತ್ತೆ 16 ರಿಂದ 18 ವರ್ಷದ ಒಳಗಿನ. ಯಾಕಂದ್ರೆ ಏನಂತ ಮಾಡಿ ಏನ್ ಮಾಡ್ತಾರೆ, ನೀವು ಮಕ್ಕಳು ಮಾತ್ರ ಇರ್ತೀರಿ, ಅವ್ರು ಸಿವಿಲ್ ನರ್ಸ್ ಅಲ್ಲಿ ಬರ್ತಾರೆ. ಆಮೇಲೆ ಈಗ ಇದ್ರೊಳಗೆ 3 ತರದಿದೆ. ಒಂದು ಫಸ್ಟ್ ಅವ್ರು ಸಿವಿಲ್ ನರ್ಸ್ ಅಲ್ಲಿ ಬಂದು ಒಳಗೆ ಬಂದು ಕೂಡ ಅವ್ರ ಸರ್ಚ್ ವಾರೆಂಟ್ ಇದೆ ಅಂತ. ಸಿ ಆರ್ ಪಿ ಸಿ 1 ಆಗಿರ್ತಾರೆ, ಸರ್ಚ್ ವಾರೆಂಟ್ ಅಂತ ಇಶ್ಯೂ ಆಗುತ್ತೆ. ಕೆಲವೊಂದು ಕೇಸ್ಗಳಲ್ಲಿ ಸರ್ಚ್ ವಾರೆಂಟ್ ತಗೋಬೇಕು. ಆ ಸರ್ಚ್ ವಾರೆಂಟ್ ತಗೊಂಡು ಅವ್ರು ಬಂದಿದ್ರೆ ಅವರಿಗೆ ಸರ್ಚ್ ಮಾಡಿ ಕಂಪ್ಲೀಟ್ ಆಗಿ ಅಲೋ. ಇನ್ನೊಂದು ಕೆಲವೊಂದು ರೈಟ್ ಕೇಸ್ಗಳಿವೆ, ಯಾವ ಕೇಸ್ಗಳಲ್ಲಿ ನಾವು ಸರ್ಚ್ ವಾರೆಂಟ್ ಕೊಡೋಕ್ಕಾಗಲ್ಲ, ಇಂಥ ಇಶ್ಯೂ ರೈಡ್ ಮಾಡಬೇಕು ಅಂತ ಇರುತ್ತೆ. ಆ ರೈಡ್ ಮಾಡಬೇಕಾದ್ರೂ ನೀವು ಮನೆ ಹತ್ರ ಹುಡುಗರಿದ್ದೀವಿ, ಬರೀ ಹುಡುಗರಿದ್ದಂದರೆ ನಿಮ್ಮನ್ನು ಫಸ್ಟ್ ಮನೆಯಲ್ಲಿ ಬರ್ತಾರೆ, ವಿಡಿಯೋ ಆನ್ ಮಾಡ್ತೀವಿ, ನಿಮ್ಮನ್ನು ಜೊತೆ ಕರ್ಕೊಂಡು ಸರ್ಚ್ ಮಾಡಿ, ಬಾಡಿ ಸರ್ಚ್ ಮಾಡ್ತಾರೆ. ಇಂಡಿವಿಜುವಲ್ ಬಾಡಿ ಸರ್ಚ್ ಆಗಬೇಕಂದ್ರೆ ಪಕ್ಕ ಬಾಡಿ ಸರ್ಚ್ ವಾರೆಂಟ್ ಬೇಕು. ಇಲ್ಲ ನಿಮ್ಮ ಮನೆಗಳನ್ನು ಸರ್ಚ್ ಮಾಡೋಕ್ಕೆ ಸರ್ಚ್ ವಾರೆಂಟ್ ಇದ್ರೆ ಸಾಕು. ಇಲ್ಲ ರೈಟ್ ಕೇಸ್ ಆಗಿದೆ, ಈಗ ಆ ವ್ಯಕ್ತಿ ಏನಾದರೂ ಶಸ್ತ್ರಾಸ್ತ್ರ ಮನೆಯೊಳಗೆ ಇದೆಯಾ ಅಂತ ನಮಗೆ ಇನ್ಫಾರ್ಮೇಷನ್ ಇದೆ. ಹಾಗಾದ್ರೆ ಸರ್ಚ್ ವಾರೆಂಟ್ ತೊಗೊಂಡು ಬಂದು ಸರ್ಚ್ ಮಾಡೋಕ್ಕೆ ಟೈಮ್ ಇರೋಲ್ಲ. ಅವಾಗ ನಾವು ಸೀನಿಯರ್ ಆಫೀಸರ್ ಹತ್ರ ಪರ್ಮಿಷನ್ ತೊಗೊಂಡು ಡೈರಿ ಇಟ್ಟಿರ್ತ ಸ್ಟೇಷನ್ಗೆ ಡೈರಿ ಎಂಟ್ರಿ ಹಾಕಿಬಿಟ್ಟು ಆ ಮನೆಗೆ ಹೋಗ್ಬಿಟ್ಟು ಆ ಮನೆಯವ್ರಿಗೆ ಇನ್ಫಾರ್ಮ್ ಮಾಡಿ ಸುತ್ತಲೂ ಕವರ್ ಮಾಡಿ ಅವ್ರ ಮನೆಯವ್ರನ್ನೆಲ್ಲ ಹೊರಗೆ ಕರೆದುಕೊಂಡು ಆ ಮನೆಯ ಒಬ್ಬ ಗೌರವಾನ್ವಿತ ವ್ಯಕ್ತಿಗೆ ಕರ್ಕೊಂಡು ವಿಡಿಯೋ ಆನ್ ಮಾಡಿಸ್ಬಿಟ್ಟು ಒಳಗೆ ಹೋಗಿ ಅಂತ ಸರ್ಚ್ ಮಾಡಿದ್ವಿ. ಆ ಶಸ್ತ್ರಾಸ್ತ್ರ ಸಿಕ್ತು ಅಂದರೆ ಅಥವಾ ಬರ್ತೀವಿ ಯಾರಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿ ಮುಂದಿನ ಕೇಸ್ಗಳ ಆಗಿದೆ ಈ ರೀತಿ ಸರ್ಚ್. ಇನ್ನು ಆಫ್ಟರ್ ಎಫ್ಐಆರ್ ಸರ್ಚ್ ಅಂತ ಹೇಳಿ ಒಂದು ಪ್ರಕರಣ ದಾಖಲಾಗುತ್ತೆ. ಇದು ಪ್ರಕರಣ ದಾಖಲಾಗಲೇ ಮಾಡುತ್ತೆ. ಪ್ರಕರಣ ದಾಖಲಾದ್ಮೇಲೆ ಮ್ಯಾಜಿಸ್ಟ್ರೇಟ್ ಅನ್ನು ಪ್ರವಾದ ತಗೊಂಡು ಪರ್ಮಿಷನ್ ತಗೊಂಡು ಯಾವ ಪ್ರಕಾರ ಸರ್ಚ್ ಪೊಲೀಸ್ ಕ್ಯಾನ್ ಎಂಟರ್ ಎನಿವೇ ವಿತ್ ದ ಪರ್ಮಿಷನ್ ಆಫ್ ಮ್ಯಾಜಿಸ್ಟ್ರೇಟ್. ಮತ್ತೆ ದಫೇದಾರ್ ಅಂದ್ರೆ ಹೆಚ್ ಸಿ ಹೆಡ್ ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್ ಇದೆ ದಫೇದಾರ್ ಅಂತ ಅದು ಹಳೆ ವರ್ಡ್ ಆ್ಯಕ್ಚುಲಿ ದಫೇದಾರು. ಇತ್ತೀಚೆಗೆ ಹೆಡ್ ಕಾನ್ಸ್ಟೇಬಲ್ ಅಂತ ನಾವು ಕರಿತೀವಿ. ಮೊದಲು ಸಿಸ್ಟಮ್ ಏನು ಬ್ರಿಟಿಷ್ ಪೊಲೀಸಿಂಗಿಂದ ನಮ್ಮ ಇಂಡಿಯನ್ ಪೊಲೀಸಿಂಗಿಗೆ ಬಂದಿದ್ವಿ. ಹಾಗಾಗಿ ಅವಾಗ ದಫೇದಾರು ಜಮಾದಾರು ಅಂತ ಹೇಳ್ತಾ ಇದ್ರು. ಆ ವರ್ಡ್ ಈಗ ಇಕ್ವಲ್ ಇಂಡಿಯಲ್ಲಿ ತಗೊಂಡಿದ್ವಿ. ಆ ದಫೇದಾರ್ ಜಮಾದಾರ್ ಬದಲಿಗೆ ಹೆಚ್ ಸಿ ಹೆಡ್ ಕಾನ್ಸ್ಟೇಬಲ್. ಆರ್ಮ್ಸ್ ಆಕ್ಟ್ ಅಲ್ಲಿ
ಆರ್ಮ್ ಸೆಕ್ಷನ್, ಇಂಡಿಯನ್ ಆರ್ಮ್ ಸೆಕ್ಷನ್ ಅಂತ ವೇರಿಯಸ್ ಪನಿಷ್ಮೆಂಟ್ ಇದೆ. ಅವ್ನು ಗನ್ ಇಟ್ಕೊಂಡಿದ್ರೆ ಅದಕ್ಕೆ ಬೇರೆ ಪನಿಷ್ಮೆಂಟ್, ಆ ಗನ್ ಇಟ್ಕೊಂಡು ಯಾರ ಮೇಲೆ ಶೂಟ್ ಮಾಡಿದ್ರೆ ಅದಕ್ಕೆ ಬೇರೆ ಪನಿಷ್ಮೆಂಟ್ ಇದೆ. ಅವ್ನು ಆ ಗನ್ ಪೊಸೆಷನ್ ಮಾಡಿಬಿಟ್ಟು ಯಾವ್ದಾದ್ರು ಟ್ರಾವೆಲಿಂಗ್ ಮಾಡ್ತಾ ಇದ್ರೆ ಆ ಟ್ರಾವೆಲಿಂಗ್ ಯಾವ್ದ್ರ ಮೇಲೆ ಮಾಡ್ತೇನೆ, ಯಾವ ಪ್ಲೇಸಲ್ಲಿ ಅನಲ್ಮೆಂಟ್ ಬರುತ್ತೆ. ಪಬ್ಲಿಕ್ ಪ್ಲೇಸಲ್ಲಿ ಇದ್ರೆ ಬೇರೆ ಸೆಕ್ಷನ್ ಬರುತ್ತೆ, ಪ್ರೈವೇಟ್ ಪ್ಲೇಸಲ್ಲಿ ಇದ್ರೆ ಬೇರೆ ಸೆಕ್ಷನ್ ಬರ್ತಾ ಇದೆ. ಗನ್ ಕ್ಯಾರಿ ಏನು ಮಾಡ್ತೀವಿ, ವಿಧಾನಸೌಧದಲ್ಲ ಗನ್ ಕ್ಯಾರಿ ಮಾಡ್ತಾ ಬೇರೆ ಸೆಕ್ಷನ್, ವೇರಿಯಸ್ ಸೆಕ್ಷನ್ಗೆ ವೇರಿಯಸ್ ಪನಿಷ್ಮೆಂಟ್, ಅದು ಸೀರಿಯಸ್ನೆಸ್ ನೋಡ್ಬಿಟ್ಟು ಪನಿಷ್ಮೆಂಟ್ ಚೇಂಜ್ ಆಗುತ್ತೆ. ಬಟ್ ಬರೋದು ಆರ್ಮ್ಸ್ ಆಕ್ಟ್, ಶಸ್ತ್ರಾಸ್ತ್ರ ನಿಯಮ ಅಧಿನಿಯಮ ಅಂತಿದೆ, ಆ ಶಸ್ತ್ರಾಸ್ತ್ರ ಅಧಿನಿಯಮದ ಮೇಲೆ ಮಾಡ್ತೀವಿ. ಇನ್ನು ನಾವೇನು ಗನ್ ಹಿಡ್ಕೊಳ್ತೀವಿ, ನಮಗೆ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಅಂತ ಹೇಳಿದ್ರು, ಆನ್ ಡ್ಯೂಟಿ ನಾವು ಗನ್ ಹಿಡ್ಕೊಳ್ತೀವಿ ನಮ್ಮ ಸೇಫ್ಟಿಗೆ, ಆತ್ಮರಕ್ಷಣೆಗೋಸ್ಕರ, ಮತ್ತು ಏನು ಸೆಕ್ಯೂರ್ ಮಾಡ್ತೀವಿ ಕಳ್ಳನ ಅಥವಾ ಈ ಇವ್ರನ್ನ ತಿನ್ನಲೆ ಟೂಟಿ ಇವ್ರನ್ನ ಸೆಕ್ಯೂರ್ ಮಾಡೋದಕ್ಕೋಸ್ಕರ ನಾವು ಯೂಸ್ ಮಾಡ್ತೀವಿ. ಇಂಡಿವಿಜುವಲ್ ಒಬ್ಬ ಯಾವುದೇ ಪರ್ಮಿಟಿಂದ ಗನ್ ಹಿಡ್ಕೊಳ್ಳೋದು, ಗೌರ್ಮೆಂಟಿಂದ ಪರ್ಮಿಷನ್ ತೊಗೊಂಡ್ಬಿಟ್ಟು ಗೌರ್ಮೆಂಟಿಂದ ಇನ್ ದ ಸೆನ್ಸ್ ಗನ್ ಪರ್ಮಿಷನ್ ಅಂತ ಬರುತ್ತೆ, ಡಿ ಸಿ ಸಾಹೇಬ್ಗೆ ಅಪ್ಲೈ ಮಾಡ್ತಾರೆ, ನಮ್ಮಿಂದ ಹೋಗುತ್ತೆ, ನಮ್ಮ ನಾವು ಕೂಡ ಅದನ್ನು ವೆರಿಫೈ ಮಾಡಿಬಿಟ್ಟು ಹೌದು ಅವನಿಗೆ ಗನ್ ಅಗತ್ಯತೆ ಇದೆ ಅಂತ. ಈಗ ಕೆಲವು ಮನೆ ಒಂಚಿ ಮನೆ ಇರುತ್ತೆ ಕಾಡಲ್ಲಿ, ಅವರಿಗೆ ರಾತ್ರಿ ಈ ಕಾಡು ಪ್ರಾಣಿಗಳಿಂದ ಥ್ರೆಟ್ ಇದೆ, ಅಂಥವರಿಗೆ ಗನ್ ಪರ್ಮಿಷನ್ ಆಗುತ್ತೆ. ಯಾರಾದ್ರು ಕ್ರಿಟಿಕಲ್ ವ್ಯಕ್ತಿ ಇದ್ದಾನೆ ಆ ವ್ಯಕ್ತಿ ಮೇಲೆ ಅಸಲ್ಟ್ ಆಗೋ ಚಾನ್ಸಸ್ ಇದೆ, ಅಂಥ ವ್ಯಕ್ತಿಗೆ ಗನ್ ಪರ್ಮಿಷನ್ ಸಿಗುತ್ತೆ. ಸೊ ಅವರ ಥ್ರೆಟ್ ಸೀರಿಯಸ್ನೆಸ್ಸನ್ನು, ಅವ್ರ ಮೇಲಿರೋ ಥ್ರೆಟ್ಟನ್ನು ನಾವು ಅನಲೈಸ್ ಮಾಡಿಬಿಟ್ಟು ಈ ಪರ್ಮಿಷನ್ ಅಂದ್ರೆ ಇಲ್ಲ. ಆಕ್ಸಿಡೆಂಟ್ ಇನ್ಫಾರ್ಮೇಶನ್ ಬಂದಾಗ ಡೆತ್ ಇನ್ಫಾರ್ಮೇಶನ್ ಬರಬೇಕು, ಇಂಥದೇ ಇನ್ಫಾರ್ಮೇಶನ್ ಬರಬೇಕು ಅಂತಿಲ್ಲ. ಆಕ್ಸಿಡೆಂಟ್ ಆಯಿತು ಅಂತ ಇನ್ಫಾರ್ಮೇಶನ್ ಬಂದು ಕೂಡ ರಶ್ಮಿ ನಾವು ಹೋಗ್ತೀವಿ, ರಶ್ ಟು ದ ಸ್ಪಾಟ್, ಸ್ಪಾಟಿಗೆ ಹೋಗ್ಲೇಬೇಕು. ಆ ಸಣ್ಣ ಮಟ್ಟದ ಆಕ್ಸಿಡೆಂಟ್ ಆಗಿ ದೊಡ್ಡ ಮಟ್ಟದ ಅಲ್ಲಿ ಹೋಗಿ ಪೇಷಂಟ್ ಶಿಫ್ಟ್ ಮಾಡಬೇಕು. ಆಲ್ರೆಡಿ ಡೆತ್ ಆದ ಸ್ಪಾಟ್ ಡೆತ್ ಅಂತ ಹೇಳ್ತೀವಿ, ಆ ಸ್ಪಾಟ್ ಡೆತ್ ಆಗಿದೆ ಅಂದ್ರೆ ನಾವು ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟು ಒಂದ್ಸ್ ಡಾಕ್ಟರ್ ಚೆಕ್ ಮಾಡಿಸ್ಬಿಟ್ಟು ಮಾರ್ಚರಿ ಶಿಫ್ಟ್, ಅವ್ನು ಸ್ಪಾಟ್ ಡೆತ್ ಆಗಿದೆ ಉಳ್ಕೊಳ್ಳೋ ಚಾನ್ಸ್ ಇದೆ ಅಂದ್ರೆ ಸ್ವಲ್ಪ ಚಾನ್ಸ್ ಇದ್ರೆ ಸಾಕು, ಅತಿ ವೇಗವಾಗಿ ಅವನನ್ನ ಹಾಸ್ಪಿಟಲ್ ಸೇರಿಸಿ ಅಲ್ಲಿಂದ ಹೈಯರ್ ಟ್ರೀಟ್ಮೆಂಟ್ ಕೂಡ ಕಳಿಸ್ತಾರೆ. ಖಂಡಿತ ಖಂಡಿತ, ಅದರಿಂದ ನೀವು ಎಲ್ಲಿ ನೀವು ಚೈಲ್ಡ್ ಹೆಲ್ತ್ ಕ್ಲಿನಿಕ್ ಕಾಲ್ ಮಾಡ್ತೀರಿ, ಚೈಲ್ಡ್ ಹೆಲ್ತ್ ಕ್ಲಿನಿಕ್ ಅವರು ಅವರು ಕೂಡ ಬರ್ತಾರೆ, ಈವನ್ ನಮಗೂ ಕೂಡ ಮಾಹಿತಿ ಕೊಟ್ಬಿಟ್ಟು ನಮ್ಮನ್ನು ಕೂಡ ಸ್ಪಾಟಿಂಗ್ ಕರ್ಸ್ಕೊಳ್ತಾರೆ. ನಿಮಗೆ ಫಾಲೋ ಮಾಡ್ತಾರೆ ಯಾವಾಗ ಏನು ಅಂತ ನೋಡಿಕೊಂಡು ಅದ್ರ ಮೇಲೆ ಯಾವ ಕಾರಣ ಪ್ರಭಾವ ಬರುತ್ತೆ ಸೂಕ್ತ ಕಾರಣಗಳನ್ನ ತಗೊಂಡು ಸೂಕ್ತ ರಕ್ಷಣೆ ಕೊಡ್ತೀವಿ. ಯಾವತ್ತೇ ಅಂತ ಅದು ಯಾವತ್ತೇ ಆದ ಮೇಲೆ ಯಾರಿಗೆ ಕೂತ್ಕೊಳ್ಳೋದು, ಯಾವತ್ತೇ ಈ ಚೈಲ್ಡ್ ರಿಲೇಟೆಡ್ ಪ್ರಾಬ್ಲಮ್ ಆದರೆ ಈ ಹುಡುಗಿ ಹೇಳ್ದಾಗೆ ಒಂದು ಕಾಲ್ ಮಾಡಿಬಿಟ್ಟು ಪಕ್ಕ ಲ್ಯಾಂಡ್ ಮಾಡಿಸಿ, ನಿಮಗೆ ಬೇಕಾದ ಎಲ್ಲ ಸೂಕ್ತ ರಕ್ಷಣೆಗಳನ್ನ ಚೈಲ್ಡ್ ಹೆಲ್ತ್ ಅವರು ಕೊಡ್ತಾರೆ, ನಾವು ಕೊಡ್ತೀವಿ. ಮಕ್ಕಳಿಗೆ ಮಕ್ಕಳ ಸೇಫ್ಟಿ ಅಟ್ಮೋಸ್ಟ್ ಪ್ರಿಯೋರಿಟಿ ಇವತ್ತಿನ ದಿನ, ಯಾಕಂದ್ರೆ ನೀವು ಚೆನ್ನಾಗಿದ್ರೆ ನಿಮ್ಮಲ್ಲಿ ಒಂದು ಒಳ್ಳೆಯ ವ್ಯಕ್ತಿತ್ವ ಇದ್ದಾರೆ ಏನಾಗುತ್ತೆ, ಆ ಫಾಲೋ ಮಾಡೋದ್ರಿಂದ ಏನಾಗುತ್ತೆ, ಮಾನಸಿಕ ಸ್ಥಿತಿ ಕುಂಠಿತ ಆಗುತ್ತೆ. ಆ ಮಾನಸಿಕ ಸ್ಥಿತಿ ಕುಂಠಿತ ಆಗೋದ್ರಿಂದ ಅದು ಅದರ ದುಷ್ಪರಿಣಾಮ ಏನಾಗುತ್ತೆ, ಸರ್ವತೋಮುಖ ಬೆಳವಣಿಗೆ ಸ್ಟಡಿಯಲ್ಲಿ ಒಂದು ಹುಡುಗಿಯಿಂದ ಒಬ್ಬ ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದಂದ್ರೆ ಅದೇನಾಗುತ್ತೆ, ಯಾರಾದರೂ ಅವಳಲ್ಲಿ ಆ ಭಾವನೆ ಸ್ಟಾರ್ಟ್ ಆಗುತ್ತೆ, ಆ ಏನು ಹೆದರಿಕೆ ಭಾವನೆ ಸ್ಟಾರ್ಟ್ ಆಗುತ್ತೆ, ಹೆದರಿಕೆ ಭಾವನೆಯಿಂದ ಅವಳ ಸ್ಟಡಿ ಕುಂಠಿತ ಆಗುತ್ತೆ, ಅವಳ ಮನಸ್ಥಿತಿ ಕುಂಠಿತ ಆಗುತ್ತೆ, ಅವಳ ಸರ್ವತೋಮುಖ ಬೆಳವಣಿಗೆ ಕುಂಠಿತ ಆಗುತ್ತೆ. ಅದಾಗಬಾರ್ದು ಅಂದರೆ ಅವಳು ಧೈರ್ಯವಾಗಿ ಆ ಸಿಚುವೇಶನ್ನ ಎದುರಿಸ್ಬೇಕು, ಧೈರ್ಯವಾಗಿ ಚೇರ್ ಹೆಲ್ಪ್ಲೈನ್ ಕಾಲ್ ಮಾಡಬೇಕು, ಪೊಲೀಸ್ ಪೊಲೀಸ್ ಕಾಲ್ ಮಾಡಿ ವಿಷಯ ತಿಳಿಸ್ಬೇಕು. ಅವಾಗ ನಾವು ಆ ರೀತಿ ಕಾರಣ ಯಾರಾಗ್ತಾ ಇದ್ದಾರೆ ಅವರು ನಾವು ತರಬೇತಿ ತಗೊಂಡ್ಬಿಟ್ಟು ಅಥವಾ ಕಾನೂನು ಕ್ರಮ ತಗೊಂಡ್ಬಿಟ್ಟು ಎಲ್ಲ ಒಂದು ರಕ್ಷಣೆ ಆ ಟೈಮಲ್ಲಿ ಆಲ್ಮೋಸ್ಟ್ ಫಸ್ಟ್ ಒಂದು ಹುಡುಗಿ ಅದಕ್ಕೆ ಸೆಲ್ಫ್ ಡಿಫೆನ್ಸ್ ಅಂತ ಈ ಸೆಲ್ಫ್ ಡಿಫೆನ್ಸ್ಗಳನ್ನ ಕಲಿಬೇಕು ಅಂತ ಹೇಳ್ತಾರೆ. ಈಗ ಡೆಲ್ಲಿ ಇನ್ಸಿಡೆಂಟ್ ಆಗಿರ್ಬೋದ, ನಿರ್ಭಯ ಅತ್ಯಾಚಾರ ಆಗಿರ್ಬೋದು, ಅದಾದ್ಮೇಲೆ ಈ ಕಾನ್ಸೆಪ್ಟ್ ತುಂಬ ಬರ್ಬೋದು, ಹೆಣ್ಮಕ್ಳು ಅವರ ಸೇಫ್ಟಿ ಕ್ಲಿಯರ್ ಮಾಡಬೇಕು ಅಂತ ಹೇಳಿ. ಸೊ ನೀವು ಸೆಲ್ಫ್ ಡಿಫೆನ್ಸ್ಗಳನ್ನ ಕಲಿತ್ರೆ ಉತ್ತಮ, ಯಾಕಂದ್ರೆ ಅದಕ್ಕೆ ನಾವು ನಿಮ್ಗೆ ಹೇಳಿದೆ ನಾವು ಎಷ್ಟು ಚೆನ್ನಾಗಿ ನೀವು 35 ಜನ ಇದ್ದೀವಿ, ಆ ಈ ಒಂದು ರಿಪ್ರೆಸೆಂಟೇಟಿವ್ಲಿ ಇರೋಂಥ ವಿಸ್ತೀರ್ಣದಲ್ಲಿ ಎಲ್ಲ ಕಡೆ ನಾವು ಎಲ್ಲ ಟೈಮ್ ಪ್ರೆಸೆಂಟ್ ಆಗಿಲ್ಲ, ಹಾಗಲ್ಲ ನಿಮಗೂ ಎಲ್ಲ ಟೈಮ್ ಸಡನ್ಲಿ ಫೋನ್ ತಗೊಂಡು ಫೋನ್ ತಗೊಂಡು ಫೋನ್ ಮಾಡ್ತಿರ್ಬೇಕಂದ್ರೆ ಹುಡುಗ ಅಥವಾ ಯಾರೋ ಇನ್ನೊಂದು ನಿಮಗೆ ಯಾರು ಅಟ್ಯಾಕ್ ಮಾಡೋದಿಲ್ಲ ಫೋನೇ ಕರ್ಸ್ಕೊಂಡ್ರು, ಅವಾಗ ನೀವು ಸೆಲ್ಫ್ ಡಿಫೆನ್ಸ್ ಮಾಡಿಕೊಂಡು ಕೂಗಿ ಸಹಾಯ ಕೇಳಿ ಅಕ್ಕಪಕ್ಕದವ್ರು ಕರ್ಸ್ಕೊಂಡು ಧೈರ್ಯ, ಎಲ್ಲಕ್ಕಿಂತ ಮುಖ್ಯವಾದ ಧೈರ್ಯ, 100 ಜನ ಬರಲಿ ನೀವು ಧೈರ್ಯವಾಗಿದ್ದೀರಿ ಅಂದರೆ ಏನು ಮಾಡೋಕ್ಕಾಗಲ್ಲ, ಎಣ್ಣೆ ಸಿಕ್ಕಿದ್ರೆ ಬೇರೆ ಯಾರು ನೀವು ಜೋರಾಗಿ ಕೂಗಿ ಕರೆದ್ರೆ ಆಟೋಮೆಟಿಕ್ ಎಲ್ಲ ಬರಲ್ಲ, ನೀವು ಯಾವಾಗ ಹೆದರ್ಕೊಂಡ್ಬಿಡ್ತೀರಿ ಯಾವಾಗ ಸ್ಟಾರ್ಟ್ ಮಾಡ್ಬಿಡ್ತೀರಿ ಅವಾಗ ಅಕ್ಕಪಕ್ಕ ಅವರು ಸುತ್ತಮುತ್ತಲು ನಿಮ್ಮ ಮೇಲೆ ಹಾಗೆ ಆಗ್ತದೆ. ಬಟ್ ನೀವೇ ಯಾವಾಗ ಸ್ಟ್ರಾಂಗ್ ಇರ್ತೀರಿ ಅವ್ರು ಯಾರು ಇಲ್ಲ, ಗೊತ್ತಾಯ್ತಾ? ಸೊ ನಿಮ್ಮ ಧೈರ್ಯನೇ ಮುಖ್ಯ, ಯಾವತ್ತೂ ಯಾವ ಕಾರಣಕ್ಕೂ ಧೈರ್ಯತೆ ಅದೇ ಮುಂದೆ ಉತ್ತಮ ಆಗಲಿ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೊರಟಿರ್ತಕ್ಕಂಥ ಒಂದು ಭಾವನೆ ಇದೆ. ಬಟ್ ಆಸ್ ಪರ್ ಕಾನೂನಲ್ಲಿ ಚೈಲ್ಡ್ ಏನಾದರೂ ತೊಂದರೆ ಯಾರಿಂದ ಆಗ್ತಿದ್ರು ಕೂಡ ನೀವು
ಈಗ ಸ್ವಂತ ತಂದೆ ತಾಯಿ ಯಾಕೆ ತಂದೆ ಮಾಡಬಾರ್ದು ಅಂತ ಇಲ್ಲ, ಎಷ್ಟೋ ಕೇಸಸ್ ಅಲ್ಲಿ ಎಷ್ಟೋ ರೇಪ್ ಕೇಸಸ್ ಅಲ್ಲಿ ತಂದೆನೇ ಮಗಳು ಕ್ರಿಮಿನಲ್ ಆಗಿರ್ತದೆ. ಆ ಮಗುವಿಗೆ ನ್ಯಾಯ ಕೊಡಿಸ್ಲೇಬೇಕು, ಕೊಡಿಸ್ಲೇಬೇಕು. ಅವಾಗ ಆ ತಂದೆ 100% ಅವ್ರು ಕ್ರಿಮಿನಲ್ ಅವ್ರು ತಂದೆ ಅಂತ ಕೂಡ ಅದು ಮಾಡಾಗಿಲ್ಲ. ಜೈಲಿಗೆ ಅವ್ರು ಮಕ್ಕಳ ಹಕ್ಕು ಅನ್ನೋದು ಆ ಮಕ್ಕಳಿಗೆ ಸಂಬಂಧಪಟ್ಟಿದೆ. ಆ ಮಕ್ಕಳ ಹಕ್ಕು ಜೊತೆಗೆ ಯಾರೇ ಆಟ ಆಡ್ತಾ ಇದ್ರು, ಈವನ್ ಅವ್ರ ತಂದೆ ತಾಯಿ ಆಟ ಆಡ್ತಾ ಇದ್ರು ಕೂಡ ಅವ್ರಿಗೆ, ಸೊ ಅವ್ರಿಗೆ ಕೂಡ ಕಾರಣ 100% ಶಿಕ್ಷೆ. ಕಿಡ್ನಾಪ್ ಅದೇ ಮಾಡಿದ್ದಾರೆ ರೋಡಲ್ಲಿ ಹೋಗ್ತಾ ಇದ್ರು ಕೂಡ ಅವ್ರು ಕಾರ್ ನಿಮ್ಮ ಮನೆಯವರೆಗೂ ಬಂದೇ ಬರ್ತಾರೆ. ನಮಗೆ ನೀವು ರೋಡಲ್ಲಿ ಯಾವ ರೋಡಲ್ಲಿ ಹೋಗ್ತಿರ್ತೀವಿ ಈಗ ನಮ್ಮಲ್ಲಿ ಕಂಪ್ಲೇಂಟ್ ಆಗುತ್ತೆ. ಈಗ ನೀವು ಮಕ್ಕಳಾದ್ರೆ 360 ಕಂಪ್ಲೇಂಟ್ ಆಗುತ್ತೆ. ಸಡನ್ಲಿ ನಿಮ್ಗೆ ಕಿಡ್ನಾಪ್ ಆಯಿತು ಅಂತೇಳಿದ್ರೆ 18 ವರ್ಷಕ್ಕಿಂತ ಕಡಿಮೆ, 18 ವರ್ಷ ಮೇಲಾದ್ರೆ ಮಿಸ್ಸಿಂಗ್ ಕಂಪ್ಲೇಂಟ್. ಆ ಯಾವುದೇ ಕಂಪ್ಲೇಂಟ್ ಆಗಲಿ ನಾವು ಅದನ್ನು ಪ್ರಕರಣ ಕೇಳಕ್ಕೆ ಹೇಳ್ತೀವಿ, ಎಲ್ಲಿ ಹೆಂಗಾಯ್ತು ಅಂತ. ಇಲ್ಲ ಸ್ಕೂಲಿಗೆ ಹೋಗ್ತಾ ಬರ್ತಾ ಕಿಡ್ನಾಪ್ ಆಯಿತು ಅಂತೇಳಿ ನಾವು ಸ್ಕೂಲಿಂದ ನೀವು ಬರೋ ರೂಟಿನ ಕಂಪ್ಲೀಟ್ ಆಗಿ ಎನ್ ಮ್ಯಾಪಿಂಗ್ ಮಾಡ್ತೀವಿ. ಎನ್ ಮ್ಯಾಪಿಂಗ್ ಅಂದ್ರೆ ಅದ್ರ ಸಿ ಸಿ ಟಿ ವಿ ಕ್ಯಾಮ್ರಾ ತೆಗೆಸ್ತೀವಿ, ನೀವು ಯಾಕೆ ಮನೆಗೆ ಬರಲಿಲ್ಲ, ನಿಮ್ಮ ಹತ್ರ ಮೊಬೈಲ್ ಅಂದ್ರೆ ಮೊಬೈಲ್ ನಂಬರ್ ಟ್ರೇಸಿಂಗ್ ಮಾಡ್ತೀವಿ. ಇಲ್ಲಾಂದ್ರೆ ನಿಮಗೆ ಸಂಬಂಧಪಟ್ಟಿದೆ ಕಿಡ್ನಾಪ್ ಮಾಡ್ತಾರೆ ಸುಮ್ಮನೆ ಯಾರೋ ಬಂದು ಕರ್ಕೊಂಡು. ಇದ್ರ ಹಿಂದೆ ಏನಿರುತ್ತೆ, ಕನೆಕ್ಟಿವಿಟಿ ಇರುತ್ತೆ, ಟಚ್ ಇದ್ದೇ ಇರುತ್ತೆ, ಯಾರು ಬೇಕಾದ್ರೂ ಮಾಡಿರ್ತಾರೆ. ಸೊ ನಿಮ್ಮ ಹಿಂದಿನ ಎಲ್ಲ ಹಿಸ್ಟ್ರಿ, ನಿಮ್ಮ ಹಿಸ್ಟ್ರಿ ಇರ್ಬೋದು, ನಿಮ್ಮ ಮನೆಯವರಿಗೆ ವಿಚಾರಣೆ ಒಳಪಡಿಸಿ, ಸ್ಕೂಲಲ್ಲಿ ವಿಚಾರಣೆ ಒಳಪಡಿಸಿ, ಎಲ್ಲರನ್ನೂ ಕೇಳಿದಾಗ ನಮಗೆ ಕಂಟೆಂಟ್ ಸಿಗುತ್ತೆ. ಎಲ್ಲಿ ನೀವು ಹೋಗಿರ್ಬೋದು ಅಂತ ಒಂದು ಐಡಿಯಾ ಸಿಗುತ್ತೆ. ನಮ್ಮ ಟೀಮ್ ಹೋಗುತ್ತೆ, ನಮ್ಮಲ್ಲಿ ಒಂದು ಸ್ಪೆಷಲ್ ಟೀಮೇ ಇಟ್ಕೊಂಡಿರ್ಬೋದು ಅಂತ ಬೇಕು ಅಂತ ಅವ್ರು ಹೋಗ್ತಾರೆ, ಅವ್ರು ಎನ್ಕ್ವೈರಿ ಮಾಡ್ತೀವಿ ನಿಗದಿತ. ನಮಗೆಲ್ಲರಿಗೂ ಹಾಗೂ ತಮ್ಮ ಶಿಕ್ಷಕರೊಂದರಿಗೂ ನಾನು ವಂದನೆಗಳನ್ನು ಅರ್ಪಿಸುತ್ತಾ ಈ ಪ್ರೋಗ್ರಾಮ್ನ ನಿಯೋಜಿಸ್ತೀನಿ. ಲೆಟ್ರು ಬರೋದು ಇದೇ ಇರ್ತಾನೆ, ಎಸ್ ಪಿ ಸರ್ ಆಫೀಸಿಂದ ಲೆಟ್ರು ಬರುತ್ತೆ, ಡಿ ಜಿ ಆಫೀಸಿಂದ ಲೆಟ್ರು ಬರುತ್ತೆ, ನೀವು ಇದನ್ನು ಪಾಲನೆ ಮಾಡಬೇಕು, ಇದನ್ನು ಪಾಲನೆ ಮಾಡಬೇಕು ಅಂತ. ನಾವು ಪಾಲನಾ ವರದಿಗಳನ್ನು ಕೊಡ್ತೀವಿ, ಅವ್ರು ಇದನ್ನು ಪಾಲನೆ ಮಾಡಿದ್ದೀವಿ, ಇದನ್ನು ಪಾಲನೆ ಮಾಡಿದ್ದೀವಿ ಅಂತ ಅವನ್ನೆಲ್ಲ ಮಾಡೋದಕ್ಕಂತ ಒಬ್ಬರು ಇರ್ತಾರೆ, ಅವರಿಗೆ ರೈಟ್ ಇರ್ತಾರೆ. ಆಯ್ತಾ, ರೈಟ್ ಅಂತೇಳಿ ಅವ್ರು ರೈಟ್ ಇದು ಆ ರೂಮ್ ಅಲ್ಲಿದ್ದಾರೆ, ಆ ರೂಮಲ್ಲಿ ಅಲ್ಲಿ ಆ ರೂಮಲ್ಲಿ ರೈಟ್ ಇರ್ತಾರೆ. ನಮ್ಮ ಸ್ಟೇಷನ್ಗೆ ಸಂಬಂಧಿಸಿದ ಎಲ್ಲ ಕಡತಗಳು ರಿಸೀವ್ ಆಗೋದು ಅಥವಾ ಯಾವುದೇ ಲೆಟರ್ಗಳು ರಿಸೀವ್ ಆಗೋದು ಅಲ್ಲಿ ಅಲ್ಲಿಂದಲೇ ಲೆಟರ್ಗಳು ಹೋಗೋದು ಪರ್ಗಡೆ. ಆ ಕೋರ್ಟಿಗೆ ಸಂಬಂಧಪಟ್ಟಿದ್ದು ಮಾತ್ರ 50 ಸ್ಟೇಟ್ಸಿಂದ ಹೋಗುದು. ಇದು ಎಲ್ಲ ಯಾವುದೇ ಆಫೀಸರ್ಸಿಗೆ ಹೋದರೂ ಮತ್ತೆ ಕಡೆ ಹೋಗುತ್ತೆ. ಮತ್ತೆ ವೆರಿಫಿಕೇಷನ್ಸ್ ಆಗುತ್ತೆ. ನೀವೀಗ ಫಾರಿನ್ಗೆ ಹೋಗಬೇಕಂದ್ರೆ ಏನಾಗುತ್ತೆ, ಪಾಸ್ಪೋರ್ಟ್ ಮಾಡಿಸ್ಬೋದು. ಪಾಸ್ಪೋರ್ಟ್ಸ್ಗೆ ಏನಾಗುತ್ತೆ, ಪಾಸ್ಪೋರ್ಟ್ ವೆರಿಫಿಕೇಷನ್ ಆಗುತ್ತೆ. ನಿಮಗೆ ಪಾಸ್ಪೋರ್ಟ್ ಕೊಡ್ಬೋದಾ ಇಲ್ಲ, ನಿಮ್ಮ ಮೇಲೆ ಕ್ರಿಮಿನಲ್ ಕೇಸಿಂದ ಪಾಸ್ಪೋರ್ಟ್ ಸಿಗುತ್ತಾ, ಪೆಂಡಿಂಗ್ ಇದ್ರೆ, ಟ್ರಯಲ್ ಪೆಂಡಿಂಗ್ ಇದೆ, ಕ್ರಿಮಿನಲ್ ಕೇಸ್ ಆಗಿ ಕೇಸ್ ಮುಗಿದೋಗಿದ್ರೆ ಸಿಗುತ್ತೆ, ಕ್ಲೋಸಿಂಗ್ ಆಗ್ತಿರೋದು ಸರಿ. ಟ್ರಯಲ್ ಪೆಂಡಿಂಗ್ ಇದ್ರೆ ನಿಮಗೆ ಫಾರಿನ್ಗೆ ಹೋಗಿ ಅವಕಾಶ ಇರಲ್ಲ, ಯಾಕೆ ಕೋರ್ಟಿಗೆ ನೀವು ಅಟೆಂಡ್ ಆಗಲ್ಲ ಅಂತ. ಸೊ ಕ್ರಿಮಿನಲ್ ಕೇಸ್ ಇದ್ರೆ ಪಾಸ್ಪೋರ್ಟ್ ನಾವೇನು ಮಾಡ್ತೀವಿ, ವೆರಿಫಿಕೇಷನ್ ಫೇಲ್ ಇರುತ್ತೆ. ಸೊ ಜಾಬ್ ವೆರಿಫಿಕೇಷನ್ ಆಗುತ್ತೆ, ಅದೆಲ್ಲ ರೈಟ್ರೆ ಮಾಡಿ ಜಾಬ್. ಇವತ್ತಿನ ದಿನ ಗೌರ್ಮೆಂಟ್ ಜಾಬ್ ಅಂತಲ್ಲ, ಪ್ರೈವೇಟ್ ಜಾಬಲ್ಲಿ ಕೂಡ ವೆರಿಫಿಕೇಷನ್ ಆಗ್ತಾ ಇದೆ. ಆ ವೆರಿಫಿಕೇಷನ್ ಮಾಡಿಸೋದು ತುಂಬ ಇಂಪಾರ್ಟೆಂಟ್ ಆಗಿದೆ, ಯಾಕಂದ್ರೆ ವೆರಿಫಿಕೇಷನ್ ಇಲ್ಲ ಅಂದ್ರೆ ಏನಾಗುತ್ತೆ ಅಂದರೆ ಅಲ್ಲಿ ಬ್ಯಾಡ್ ಕ್ಯಾರೆಕ್ಟರ್ಸ್ ಇರುವಂಥವ್ರು ಅಥವಾ ಕ್ರಿಮಿನಲ್ ಹಿನ್ನೆಲೆ ಉಳಿದಂಥವ್ರು ಕೂಡ ಯಾವುದೇ ಒಂದು ಕಂಪ್ನಿ ಜಾಯ್ನ್ ಆಗ್ಬೋದು, ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ ಜಾಯ್ನ್ ಆಗ್ಬೋದು. ಅದಾಗಬಾರ್ದು ಅಂತ ಪ್ರತಿಯೊಂದು ಜಾಬ್ ಕೂಡ ನಾವೇನು ಮಾಡ್ತಿದ್ದೀವಿ, ವೆರಿಫಿಕೇಷನ್ ಮಾಡಿಸಿ ಅಂತ ಹೇಳ್ತೀವಿ. ಗೌರ್ಮೆಂಟ್ ಜಾಬ್ ಅಂತೂ ಪಕ್ಕ ಆಗೇ ಆಗುತ್ತೆ.